ಗುರು ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಸಕಲೇಶ್ಪುರದ ಸೀರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೂ ನೋಡಿಲ್ವಲ್ಲ, ನನ್ನ ಚಾನಲ್ನ ಚೆಕ್ಔಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ಕೊನೆಯ ದಿನ, ಕೊನೆಯ ವಿಡಿಯೋ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದ್ರೆ, ಮುಂಜರಾಬಾದ್ ಫೋರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಸಕಲೇಶ್ಪುರದಿಂದ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಫೋಟೋ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಿಮಗೆ ದಾರಿಲಿ ಹೋಗ್ತಾ ಇದ್ದರೆ ಗೊತ್ತೇ ಆಗಲ್ಲ ಅದು ಇಲ್ಲಿದೆ ಫೋಟೋ ಅಂತ ಹೇಳ್ಬಿಟ್ಟು, ಅದರ ಮೇಲ್ಗಡೆ ಹತ್ಕೊಂಡು ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಇಷ್ಟು ಚೆನ್ನಾಗಿರುವಂಥ ಫೋಟೋ. ಹಿಂಗೆ ಹೆಂಗೆ ಕಟ್ಟಿದಾರಪ್ಪ ಇಲ್ಲಿ ಅಂತ ಒಂದ್ಸಲ ಆಶ್ಚರ್ಯ ಆಗೋದು ಈಸಿ. ಆ್ಯಂಡ್ ಈ ಒಂದು ಜಾಗದಲ್ಲಿ ಸಿಕ್ಕಾಪಟ್ಟೆ ಮೂವಿನ ಶೂಟ್ ಮಾಡಿದರೆ, ಯಾವ್ಯಾವ ಮೂವಿನ ಶೂಟ್ ಮಾಡಿದರೆ ಬನ್ನಿ, ನಿಮಗೆ ಮುಂದೆ ಹೋಗಿ ಅಲ್ಲಿ ತೋರಿಸ್ತೀನಿ. ಗುರು ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವಾಗ ನಾವು ಮಂಜಾಬಾದ್ ಫೋರ್ಟಿಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಮಂಜಾಬಾದ್ ಫೋರ್ಟ್ ನಿಮಗೆ ಸಕಲೇಶ್ಪುರದಿಂದ ಭಾಳ ನಿಯರೆಸ್ಟ್ ಐತಿ, ಭಾಳ 5 ಕಿಲೋಮೀಟರ್ ಅಷ್ಟೇ ಐತಿ. ಸೊ ಫಸ್ಟಿಗೆ ನೀವು ಮಂಜಾಬಾದ್ ಫುಲ್ ಹೊಡ್ಕೊಂಡು ಬೇಕು, ನೀವು ಬೇರೆ ಎಲ್ಲ ಪ್ಲೇಸಿಗೆ ಹೋಗ್ಬೋದು. ಸೊ ನೋಡ್ಬೋದು ಹಿಂದೆ ಗಾಡಿ ಸಿಕ್ಕಾಪಟ್ಟೆ ಗಾಡಿ ನಿಂತವು. ಅಂದ್ರೆ ಇವತ್ತು ಸಂಡೇ ಅಲ್ಲ, ಜಾಸ್ತಿ ಜನ ಬಂದಾರ. ನೋಡ್ಬೋದು ನೀವು ಎಷ್ಟು ಟ್ರಾಫಿಕ್ ಆಗೈತಿ ಅಂದ್ರೆ ಅಲ್ಲಿ ತನಕ ಟ್ರಾಫಿಕ್, ಮತ್ತು ಹಂಗೆ ಈಗ ಒಂದು ಭಾಳ ಟ್ರಾಫಿಕ್ ಆಗೈತಿ. ಸೊ ನಾವು ಹಂಗೆ ಮೇಲೆ ನಡ್ಕೊಂತ ಹೋಗ್ಬೇಕು. ಆಮೇಲೆ ಮುಂದೆ ಮೆಟ್ಲು ಬರ್ತವೆ, 750 ಮೆಟ್ಲು ಹತ್ತಿ ನಮ್ಮ ಹೈದರಾಬಾದ್ ಫೋರ್ಟ್ನ ನೋಡಕ್ಕೆ ಹೋಗ್ಬೇಕು. ಸುಬ್ಬರಿ ಹೋಗೋಣ. ನೀವೆಲ್ಲ ಮುಂಗಾರು ಮಳೆ ಫಿಲಮ್ನ ನೋಡೇ ಇರ್ತೀರಿ. ಆ ಮುಂಗಾರು ಮಳೆ ಫಿಲಮ್ನಲ್ಲಿ ಒಂದು ಸೀನ್ ಬರುತ್ತೆ, ಗಣೇಶರು ಪೂಜಾ ಗಾಂಧಿಯವರನ್ನು ಒಂದು ಎತ್ಕೊಂಡು ಹೋಗ್ತಾರೆ ಒಂದು ಬೆಟ್ಟಕ್ಕೆ ಮೇಲ್ಗಡೆ. ಆ ಸೀನ್ನ ಶೂಟ್ ಮಾಡಿದ್ದು ಈ ಒಂದು ಜಾಗದಲ್ಲಿ. ಒಂಚೂರು ಅಲ್ಟ್ರೇಷನ್ ಮಾಡಿ ಇದೇ ಜಾಗದಲ್ಲಿ ಆ ಒಂದು ಮೂವಿನ ಶೂಟ್ ಮಾಡಿರುವಂಥದ್ದು. ಇಲ್ಲಿಂದ ಶುರು 250 ಮೆಟ್ಲುಗಳನ್ನು ಏರಿ ಫೋರ್ಟ್ನ ತಲುಪಬೇಕು. ಈ ಫೋರ್ಟ್ನ 2 ಹಂತದಲ್ಲಿ ನಿರ್ಮಿಸ್ಯಾರ. ಅಂದ್ರೆ ಫಸ್ಟ್ ಏನೈತೆ ನೋಡ್ರಿ, ಕಲ್ಲಿಂದ ಕಟ್ಟಿದಾರ ಒಂದು ಅರ್ಧ, ಅದಾದಮೇಲೆ ಅಲ್ಲಿಂದ ಇಟ್ಟಂಗಿಯಿಂದ ಕಟ್ಟ್ಯಾರ. ಸೇಫ್ ಇರಲಿ ಅಂತ, ಫೌಂಡೇಶನ್ ಕರೆಕ್ಟಾಗಿರಲಿ ಗಟ್ಟಿಯಾಗಿರಲಿ ಅಂತ ಹೇಳ್ಬಿಟ್ಟು 2 ಹಂತಗಳಲ್ಲಿ ಈ ಒಂದು ಫೋರ್ಟ್ನ ಕಟ್ಟಿದಾರ. ಈ ಫೋರ್ಟ್ ಏನೈತೆ ನೋಡ್ರಿ, ಬೆಟ್ಟದ ಮೇಲೆ ಕಟ್ಟಿರುವಂಥದ್ದು. ಸುಮಾರು 5 ಎಕರೆಗಳಲ್ಲಿ ಈ ಒಂದು ಫೋರ್ಟ್ನ ಕಟ್ಟಿದ್ದಾರೆ. ನಿಮಗೆ ಅದು ಮೇಲ್ಗಡೆ ಇದೆ ಅಂತ ನಿಮ್ಗೆ ಗೊತ್ತಾಗಿಲ್ಲ, ನೀವು ರೋಡ್ನಲ್ಲಿ ಬರಬೇಕಾದ್ರೆ ಮೇಲ್ಗಡೆ ಒಂದು ಫೋರ್ಟ್ ಇದೆ ಅಂತ ಗೊತ್ತಾಗಿಲ್ಲ ನಿಮ್ಗೆ. ಸೊ ಆ ರೀತಿ ಕಟ್ಟಿರ, ತುಂಬ ಗುಪ್ತವಾಗಿರಲಿ ಈ ಒಂದು ಫೋರ್ಟ್, ಜನಕ್ಕಷ್ಟು ಕಾಣದೇ ಇರಲಿ ಅಂತೇಳಿ ಅವಾಗಲೇ ಈ ಒಂದು ಪ್ಲ್ಯಾನ್ ಹಾಕಿ ಕಟ್ಟಿದ್ರು. ನೋಡ್ರಿ ಅಂತೂ ಇಂತೂ ಕೋಟೆ ಮೇಲ್ಗಡೆ ಬಂದಿದ್ದೀವಿ. ಇದೆ ನೋಡ್ರಿ ದ್ವಾರ ಬಾಗಿಲು. ಸೊ ಇಲ್ಲಿಂದ ನಾವು ಒಳಗಡೆ ಎಂಟ್ರಿ ತೋಬೇಕು. ಸುತ್ತ ಎಲ್ಲ ಈ ಥರ ಗೋಡೆನ ಕಟ್ಟಿದ್ದಾರೆ ಸೇಫ್ಟಿ ಇರಲಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ಇಲ್ಲಿ ನೋಡ್ರಿ, ಇಲ್ಲಿ ಹೇಳಿದ್ನಲ್ಲಿ ನಿಮ್ಗೆ ಒಂದು ಫಸ್ಟ್ ಹಂತ ಕಲ್ಲಿಂದ ಕಟ್ಟಾರ, ಅದಾದಮೇಲೆ ಇಟ್ಟಂಗಿಂದ ಕಟ್ಟಾರ ಅಂತೇಳಿ. ಸೊ ಇಲ್ಲಿಂದ ನೀವು ನೋಡ್ಬೋದು, ನೀವು 1ನೇ ಹಂತ ಕಲ್ಲಿಂದ ಕಟ್ಟಾರ, ಅದಾದಮೇಲೆ ಇಟ್ಟಂಗಿಂದ ಕಟ್ಟಾರ. ನೋಡ್ರಿ ಈ ಒಂದು ಫೋರ್ಟನ್ನು 8 ಕೋಣೆ ಅಂದರೆ ಸ್ಟಾರ್ ಆಕಾರದಲ್ಲಿ ಈ ಒಂದು ಕೋಟೆಯನ್ನು ನಿರ್ಮಿಸ್ಯಾರ. ಮೇಲ್ಗಡೆಯಿಂದ ನಿಮಗೆ ಈ ರೀತಿ ವ್ಯೂ ಕಾಣಿಸುತ್ತೆ, ಸ್ಟಾರ್ ಆಕಾರದಲ್ಲಿ ಈ ಒಂದು ಕೋಟೆಯನ್ನು ನಿರ್ಮಿಸ್ಯಾರ. ಇಲ್ಲಿ ಎಲ್ಲ ರೀತಿಯಾದಂಥ ಸೌಲಭ್ಯ ಇತ್ತು ಅಂದ್ರೆ ಎಲ್ಲರಿಗೂ ಉಳ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಊಟ ಮಾಡೋಕ್ಕಾಗಿರ್ಬೋದು, ಎಲ್ಲ ರೀತಿಯಾದಂಥ ಸೌಕರ್ಯಗಳು ಈ ಒಂದು ಫೋರ್ಟ್ನಾಗ ಇತ್ತು. ನೋಡ್ರಿ ಈ ಒಂದು ಕೋಟೆ 5 ಎಕರೆ ಒಳಗಡೆ ನಿರ್ಮಾಣ ಆಗೈತಿ, ಈ ಒಂದು ಸ್ಟಾರ್ ಆಕಾರದ ಕೋಟೆ. ನೋಡ್ರಿ ಆಲ್ರೆಡಿ ಮಳೆ ಬರೋಕೆ ಸ್ಟಾರ್ಟ್ ಆಯ್ತು. ಈ ಮಳೆ ಬರೋ ಮುಂದೆ ಈ ಕೋಟೆ ನೋಡೋಕೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ. ಜೊತೆಗೆ ಈ ನೋಡ್ರಿ ಈ ಒಂದು ಕೋಟೆ ನಟ್ ನಡುವ ಈ ಥರ ಒಂದು ಬಾವಿ ಕೊಡ್ತಾರೆ. ಅಂದರೆ ಇಲ್ಲಿ ಜನ ಉಳ್ಕೊತಾ ಇದ್ದಾರಲ್ಲ, ಅವ್ರಿಗೆ ಕುಡಿಯೋಕ್ಕೆ ನೀರು ಬೇಕಂತೇಳಿ ಈ ಥರದ್ದೊಂದು ಬಾವಿ ಇಲ್ಲಿ ನಿರ್ಮಿಸ್ಯಾರ. ಸೊ ಇದು ನೋಡೋಕೆ ತುಂಬ ಚೆನ್ನಾಗೈತಿ, ಅಂದರೆ ಪ್ಲಸ್ ಆಕಾರದಾಗೈತಿ. ಇದು ಈ ಒಂದು ಕೋಟೆಗೆ ಒಂದು ಲುಕ್ ಕೊಡುತ್ತೆ. ಈ ಒಂದು ಬಾವಿ ನೋಡಿಸುತ್ತ ಈ ಥರ ಕಾಣಿಸುತ್ತೆ. ನೋಡ್ರಿ ಈ ಒಂದು ಕೋಟ್ನ್ಯಾಗ
ಹಲವಾರು ಸುರಂಗ ಮಾರ್ಗಗಳದ ಅಂತ, ಅದು ಶ್ರೀರಂಗಪಟ್ಟಣಕ್ಕೆ ತಲುಪುತ್ತಂತ. ಬಟ್ ಯಾರೂ ಅದರೊಳಗೆ ಹೋಗುವಂಥ ಸಾಹಸ ಮಾಡಿಲ್ಲ, ಮತ್ತು ನಮ್ಮ ದೇಶಕ್ಕೆ ಯಾರೂ ಪ್ರಯತ್ನ ಪಟ್ಟಿಲ್ಲ. ತುಂಬ ಹಿಡನ್ನ ಸೀಕ್ರೆಟ್ಗಳು ಅದಾವು ಈ ಒಂದು ಫೋನ್ನಾಗ.